Welcome to M Square Tutorial. Friends, in this video, now HTML is a tag bagi tilkolona. In this video, now HTML na basic tags bagi tilkonididi. Hagu CSS dalli baruva kelo important properties na nodi didi. Nivu adanna ishtu varugu nodila andre adara link description alli kottidini. Adralli hogi nivu HTML na basic tags mattu CSS na tumba important properties yavu yavu ide adar bagge nivu tilkobodu. ಹಾಗೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅವ್ರು ಇದನ್ನು ಹೆಚ್ಚಾಗಿ ಶೇರ್ ಮಾಡಿ. ಈಗ ಬನ್ನಿ ನಾವು ತಿಳ್ಕೊಳ್ಳೋಣ HTML ಅಲ್ಲಿ ಫಾರ್ಮ್ ಟ್ಯಾಗ್ ಬಗ್ಗೆ. ಫಾರ್ಮ್ ಟ್ಯಾಗ್ ಇದನ್ನು ನಾವು ಯೂಸ್ ಮಾಡ್ತೀವಿ HTML ಅಲ್ಲಿ ಒಂದು ಯೂಸರಿಂದ ಡೇಟಾನ ಕಲೆಕ್ಟ್ ಮಾಡಬೇಕು ಅಂದರೆ ಒಂದು ಫಾರ್ಮ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ಈ ರೀತಿಯ ಫಾರ್ಮ್ ಟ್ಯಾಗ್ನ ನಾವು ಯೂಸ್ ಮಾಡ್ತೀವಿ. ಇದರ ಸಿಂಟ್ಯಾಕ್ಸ್ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದು ಬಂದು ಪೇರ್ ಟ್ಯಾಗ್ ಅಂದರೆ ಇದರ ಸ್ಟಾರ್ಟಿಂಗ್ ಟ್ಯಾಗ್ ಇರುತ್ತೆ, ಇದರ ಕ್ಲೋಸಿಂಗ್ ಟ್ಯಾಗ್ ಇರುತ್ತೆ. ಇದರ ಮಧ್ಯದಲ್ಲಿ ನಮ್ಗೆ ಬೇಕಾಗಿರೋ ಡೇಟಾನ ಆ್ಯಡ್ ಮಾಡ್ತೀವಿ. ಅಂದರೆ ಇದರ ಒಳಗಡೆ ಬರುವ ಎಲಿಮೆಂಟ್ಸ್ ಫಾರ್ಮ್ ಟ್ಯಾಗ್ ಒಂದು ಟ್ಯಾಗ್, ಅದರ ಒಳಗಡೆ ನಾವು ಫಾರ್ಮ್ ರಿಲೇಟೆಡ್ ತುಂಬ ಟ್ಯಾಗ್ಸ್ ಇದೆ ಅದನ್ನು ಯೂಸ್ ಮಾಡ್ತೀವಿ. ಅದಕ್ಕಾಗಿ ನಾವು ಇದನ್ನು ಒಂದು ಕಂಟೈನರ್ ಅಂತ ಕರಿಬೋದು. ಕಂಟೈನರ್ ಅದರಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾನ ನಾವು ಕಲೆಕ್ಟ್ ಮಾಡ್ತೀವಿ, ಡಿಫ್ರೆಂಟ್ ಎಲಿಮೆಂಟ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇನ್ಪುಟ್ ಟ್ಯಾಗ್ ಇದೆ, ಇದನ್ನು ನಾವು ಯೂಸ್ ಮಾಡ್ತೀವಿ. ಒಂದು ರೀತಿಯ ಟೆಕ್ಸ್ಟ್ ಡೇಟಾನ, ಟೆಕ್ಸ್ಟ್ ರಿಲೇಟೆಡ್ ಅಲ್ಲಿ ತುಂಬಾ ರೇಡಿಯೋ ಬಟನ್ ಬರುತ್ತೆ, ಅದನ್ನು ನಾವು ಮುಂದೆ ನೋಡೋಣ. ಆ ರೀತಿಯ ಡೇಟಾ ಕಲೆಕ್ಟ್ ಮಾಡೋಕ್ಕೆ ಅದೇ ರೀತಿ ಸೆಲೆಕ್ಟ್ ಟ್ಯಾಗ್ ಇದೆ, ಟೆಕ್ಸ್ಟ್ ಏರಿಯಾ ಟ್ಯಾಗ್ ಇದೆ, ಲೇಬಲ್ ಟ್ಯಾಗ್ ಇದೆ, ಫೀಲ್ಡ್ ಸೆಟ್ ಅಂಡ್ ಲೆಜೆಂಡ್ ಟ್ಯಾಗ್, ಇನ್ನ ಬೇರೆ ರೀತಿಯ ಟ್ಯಾಗ್ಸ್ ಬರುತ್ತೆ. ಅದನ್ನು ನಾವು ಮುಂದಿನ ವಿಡಿಯೋಸ್ ಅಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಪ್ರೆಸೆಂಟ್ ಫಾರ್ಮ್ ಟ್ಯಾಗ್ ಅಂದ್ರೆ ಇದು ಒಂದು ಕಂಟೈನರ್ ತರ, ಡಿಫ್ರೆಂಟ್ ಡೇಟಾನ ನಾವು ಕಲೆಕ್ಟ್ ಮಾಡೋಕ್ಕೆ ಯೂಸರ್ಸ್ ಇಂದ ಡಿಫ್ರೆಂಟ್ ಟೈಪ್ ಆಫ್ ಡೇಟಾನ ಕಲೆಕ್ಟ್ ಮಾಡೋಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲಿಮೆಂಟ್ಸ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬನ್ನಿ ನಾನು ನಿಮ್ಗೆ ಒಂದು ವೆಬ್ಸೈಟ್ ಒಂದು ಪೇಜ್ ತೋರಿಸ್ತೀನಿ. ಫಾರ್ಮ್ ನೋಡಿ, ಇದೊಂದು ಫಾರ್ಮ್ ಪೇಜ್. ಇಲ್ಲಿ ಒಂದು ಫಾರ್ಮ್ ಇದೆ, ಸ್ಟೂಡೆಂಟ್ ಡೀಟೇಲ್ಸ್ ನ ನಾವು ಫಿಲ್ ಮಾಡಬೇಕು. ಇದರಲ್ಲಿ ಫಿಲ್ ಮಾಡೋಕ್ಕೆ ನೀವು ನೋಡ್ಬೋದು ಅಂದ್ರೆ ಈ ಫಾರ್ಮ್ ನ ಡೇಟಾ ಯಾರು ಫಿಲ್ ಮಾಡ್ತಾರೆ, ಈ ವೆಬ್ಸೈಟ್ ನ ಯೂಸ್ ಮಾಡೋರು ಡೇಟಾನ ಫಿಲ್ ಮಾಡ್ತಾರೆ. ಅಂದ್ರೆ ಯೂಸರ್ಸ್ ಇಂದ ನಾವು ಡೇಟಾನ ಕಲೆಕ್ಟ್ ಮಾಡ್ತೀವಿ, ಅದಕ್ಕಾಗಿ ಈ ಫಾರ್ಮ್ ಟ್ಯಾಗ್ ನ ಯೂಸ್ ಮಾಡ್ತೀವಿ. ಇದರಲ್ಲಿ ನೀವು ನೋಡ್ಬೋದು ಸ್ಟೂಡೆಂಟ್ ನೇಮ್, ಇಲ್ಲಿ ಸ್ಟೂಡೆಂಟ್ ನೇಮ್ ಎಂಟರ್ ಮಾಡೋಕ್ಕೆ ಒಂದು ಟೆಕ್ಸ್ಟ್ ಬಾಕ್ಸ್ ಬಂದಿದೆ. ಅದೇ ರೀತಿ ಇಲ್ಲೊಂದು ಟೆಕ್ಸ್ಟ್ ಬಾಕ್ಸ್ ಇದೆ. ಇಲ್ಲಿ ನೀವು ರೇಡಿಯೋ ಬಟನ್ ನೋಡ್ಬೋದು, ಮೇಲ್ ಫಿಮೇಲ್ ಯಾವ್ದು ಎರಡಲ್ಲಿ ಯಾವ್ದು ಬೇಕು ನಮ್ಗೆ ಅದು ಸೆಲೆಕ್ಟ್ ಮಾಡೋಕ್ಕೆ ಒಂದು ರೇಡಿಯೋ ಬಟನ್ ಇದೆ. ಇಲ್ಲಿ ನೀವು ನೋಡ್ಬೋದು ಒಂದು ಡ್ರಾಪ್ ಡೌನ್ ಮೆನು ಇದೆ, ಒಂದು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಇದೆ ಡೇಟಾ, ಅದರಲ್ಲಿ ನಮ್ಗೆ ಯಾವ್ದು ಬೇಕು ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಈ ರೀತಿ ಡಿಫ್ರೆಂಟ್ ರೀತಿಯ ಟ್ಯಾಗ್ಸ್ ಇದೆ, ಡಿಫ್ರೆಂಟ್ ರೀತಿಯ ಡೇಟಾ, ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ನಾವು ಕಲೆಕ್ಟ್ ಮಾಡೋಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಗ್ ಯೂಸ್ ಮಾಡ್ತೀವಿ. ಅವೆಲ್ಲ ಬರುತ್ತೆ ಈ HTML ನ ಫಾರ್ಮ್ ಟ್ಯಾಗ್ ಒಳಗಡೆ ಬರುತ್ತೆ. ಅರ್ಥ ಆಯ್ತಲ್ಲ ಇದು ಯಾವ ರೀತಿ ಬರುತ್ತೆ ಅಂತ. ಇಂದಿನ ವಿಡಿಯೋದಲ್ಲಿ ನಾವು ಜಸ್ಟ್ ಒಂದು 3 ಟ್ಯಾಗ್ಸ್ ಇಂಪಾರ್ಟೆಂಟ್ ಒಂದು 2-3 ಟ್ಯಾಗ್ಸ್ ಬಗ್ಗೆ ನೋಡೋಣ. ಒಂದು ಲೇಬಲ್ ಟ್ಯಾಗ್. ಈ ಲೇಬಲ್ ಟ್ಯಾಗ್ ಬಂದ್ಬಿಟ್ಟು ಈ ಲೇಬಲ್ ಟ್ಯಾಗ್ ನ ನಾವು ಯಾವುದೇ ರೀತಿಯ ಡೇಟಾ ಕಲೆಕ್ಟ್ ಮಾಡೋಕ್ಕೆ ಯೂಸ್ ಮಾಡಲ್ಲ, ಜಸ್ಟ್ ಒಂದು ಲೇಬಲ್ ನ ಡಿಫೈನ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಕೆಳಗಡೆ ನಾನು ಇಲ್ಲಿ ಕೊಟ್ಟಿದ್ದೀನಿ ಜಾನ್ ಅಂತ. ಈ ಟೆಕ್ಸ್ಟ್ ಬಾಕ್ಸ್ ಇದೆ, ಇದರಲ್ಲಿ ಡೇಟಾ ಬರುತ್ತೆ. ಬರೀ ಟೆಕ್ಸ್ಟ್ ಬಾಕ್ಸ್ ಇದ್ರೆ ನಮ್ಗೇನು ಗೊತ್ತಿಲ್ಲ ಅದರಲ್ಲಿ ನಾವು ಏನ್ ಇದರಲ್ಲಿ ಎಂಟರ್ ಮಾಡಬೇಕು. ಅದಕ್ಕಾಗಿ ಇದಕ್ಕೊಂದು ಲೇಬಲ್ ಕೊಟ್ಟಿದ್ದೀವಿ ನಾವು, ಫಸ್ಟ್ ನೇಮ್ ಅಂತ. ಅಂದ್ರೆ ಈ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಫಸ್ಟ್ ನೇಮ್ ನ ನಾವು ಫಿಲ್ ಮಾಡಬೇಕು ಅಂತ. ಇದ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ರೀತಿಯ ಲೇಬಲ್ ಇದೆ, ಫಸ್ಟ್ ನೇಮ್ ಇದೆ ಅಲ್ಲ, ಈ ರೀತಿಯ ಲೇಬಲ್ ನಾವು ಕ್ರಿಯೇಟ್ ಮಾಡೋಕ್ಕೆ ಈ ಲೇಬಲ್ ಟ್ಯಾಗ್ ನ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ನೆಕ್ಸ್ಟ್ ಸೆಲೆಕ್ಟ್ ಟ್ಯಾಗ್ ಇದೆ, ಈ ಸೆಲೆಕ್ಟ್ ಟ್ಯಾಗ್ ನ ನಾವು ಡ್ರಾಪ್ ಡೌನ್ ಲಿಸ್ಟ್ ಯೂಸ್ ಮಾಡೋಕ್ಕೆ, ಡ್ರಾಪ್ ಡೌನ್ ಮೆನು ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಡ್ರಾಪ್ ಡೌನ್ ಮೆನು ಅಂದ್ರೆ ನೋಡಿ ಈ ರೀತಿ, ಇಲ್ಲಿ ನಾವು ಇದನ್ನು ಸೆಲೆಕ್ಟ್ ಪ್ರೆಸ್ ಮಾಡಿದ ತಕ್ಷಣ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಎಲಿಮೆಂಟ್ಸ್ ಇಲ್ಲಿ ಬಂದಿದೆ, ಇದನ್ನು ನಾವು ಯಾವ್ದು ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಈ ರೀತಿಯ ಡ್ರಾಪ್ ಡೌನ್ ಮೆನು ಕ್ರಿಯೇಟ್ ಮಾಡೋಕ್ಕೆ ಈ ಸೆಲೆಕ್ಟ್ ಟ್ಯಾಗ್ ಯೂಸ್ ಮಾಡ್ತೀವಿ. ಅದೇ ರೀತಿ ಟೆಕ್ಸ್ಟ್ ಏರಿಯಾ ಇದೆ, ಈ ಟೆಕ್ಸ್ಟ್ ಏರಿಯಾ ಅಂದ್ರೆ ಮಲ್ಟಿಪಲ್ ಲೈನ್ಸ್ ಆಫ್ ಟೆಕ್ಸ್ಟ್ ನ ನಾವು ಕಲೆಕ್ಟ್ ಒಂದೇ ಸರ್ತಿ ಎಂಟರ್ ಮಾಡಬೇಕು. ಎಕ್ಸಾಂಪಲ್ ನೀವು ನೋಡಿರ್ಬೋದು, ಇಲ್ಲಿ ನೋಡಿ ನಾನು ಕೊಟ್ಟಿದ್ದೀನಿ ಎಕ್ಸಾಂಪಲ್ ಇಮೇಜ್. ಈ ರೀತಿ ನೀವು ಎಕ್ಸಾಂಪಲ್ ನೋಡಿರ್ಬೋದು, ಯಾವ್ದಾದ್ರು ಒಂದು ಫಾರ್ಮ್ ಫಿಲ್ಅಪ್ ಮಾಡುವಾಗ ನಿಮ್ಗೆ ಬಂದಿರುತ್ತೆ ಡಿಸ್ಕ್ರೈಬ್ ಅಬೌಟ್ ಯುವರ್ ಸೆಲ್ಫ್ ಅಂತ, ರೈಟ್ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್, ಆ ರೀತಿ ಏನಾದರೂ ಒಂದು ಸ್ವಲ್ಪ ಜಾಸ್ತಿ ಒಂದು 3-4 ಲೈನ್ ಟೈಪ್ ಮಾಡಬೇಕಾಗಿರುತ್ತೆ, ಆ ರೀತಿಯ ಡೇಟಾ ನಾವು ಕಲೆಕ್ಟ್ ಮಾಡೋಕ್ಕೆ ಈ ರೀತಿಯ ಟೆಕ್ಸ್ಟ್ ಏರಿಯಾ ಈ ಟ್ಯಾಗ್ ನ ನಾವು ಯೂಸ್ ಮಾಡ್ತೀವಿ. ಇವಾಗ ಬನ್ನಿ ಇದನ್ನ ಪ್ರಾಕ್ಟಿಕಲ್ ಆಗಿ ನಾವು ನೋಡೋಣ ಯಾವ ರೀತಿ ಇದನ್ನ ಯೂಸ್ ಮಾಡೋದು ಅಂತ. ಅದು ನಾವಿವಾಗ ಪ್ರಾಕ್ಟಿಕಲ್ ಯೂಸ್ ಮಾಡೋಕ್ಕೆ, ಹಿಂದಿನ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಈ HTML ವೆಬ್ ಪೇಜ್ ನ ಕ್ರಿಯೇಟ್ ಮಾಡೋಕ್ಕೆ
ಟೂಲ್ ಯೂಸ್ ಮಾಡ್ತೀವಿ ಆ ಟೂಲ್ ಅಲ್ಲಿ ನೋಟ್ ಪ್ಯಾಡ್ ಇದೆ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಇದೆ ವಿಜುವಲ್ ಸ್ಟುಡಿಯೋ ಕೋಡ್ ಇದೆ ಹಿಂದಿನ ವಿಡಿಯೋಸ್ ಅಲ್ಲಿ ನಾವು ನೋಟ್ ಪ್ಯಾಡ್ ಮತ್ತೆ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಅದನ್ನು ಯೂಸ್ ಮಾಡೋದು ನೋಡಿದೀವಿ ಇಂದಿನ ವಿಡಿಯೋಸ್ ಇಂದ ಮುಂದೆ ಬರೋ ವಿಡಿಯೋಸ್ ಅಲ್ಲಿ ನಾನು ಇದು ವಿಜುವಲ್ ಸ್ಟುಡಿಯೋ ಕೋಡ್ ನ ಯೂಸ್ ಮಾಡ್ತೀನಿ ಇದು ಒಂದು ಇಂಪಾರ್ಟೆಂಟ್ ಟೂಲ್ ಇದು ಇದರಲ್ಲಿ ತುಂಬಾ ಫೀಚರ್ಸ್ ಇದೆ ತುಂಬಾ ಅಡ್ವಾಂಟೇಜಸ್ ಇದೆ ನಾವು ಇದನ್ನು ನಾವು ಯೂಸ್ ಮಾಡ್ತೀವಿ ಹಿಂದೆ ನಾನು ಯಾಕಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಮೊದಲೇ ನೋಟ್ ಪ್ಯಾಡ್ ನ ಅಥವಾ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಯೂಸ್ ಮಾಡಿ ನಿಮಗೆ ಎಲ್ಲ ಟ್ಯಾಗ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋವರೆಗೂ ಅದು ಗೊತ್ತಾದ ಮೇಲೆ ನೀವು ಈ ವಿಜುವಲ್ ಸ್ಟುಡಿಯೋ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ ಇಲ್ಲ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋಗುತ್ತೆ ಯಾವ ರೀತಿ ನೋಡಿ ಮುಂದೆ ಇದು ಇದರಲ್ಲಿ ಬರೋ ಫೀಚರ್ಸ್ ಏನು ಅಂತ ನಾವು ಮುಂದೆ ನೋಡಬಹುದು ನಿಮ್ಗೆ ನಾನು ಟೈಪ್ ಮಾಡ್ತಾನೆ ಹೇಳ್ತೀನಿ ಇವಾಗ ಬನ್ನಿ ವಿಜುವಲ್ ಸ್ಟುಡಿಯೋ ಕೋಡ್ ನ ಬೇಕಂದ್ರೆ ನೀವು ಡೈರೆಕ್ಟ್ ಗೂಗಲ್ ಅಲ್ಲಿ ಹೋಗಿ ನೀವು ಅಲ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ ಅಂತ ಟೈಪ್ ಮಾಡಿದ್ರೆ ಲಿಂಕ್ ಬರುತ್ತೆ ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬಹುದು ಮನೆ ನಾನು ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ನಾವು ಫಸ್ಟ್ ಸೇವ್ ಮಾಡೋಣ ಒಂದು ನೇಮ್ ಕೊಡೋಣ ಇದನ್ನ ಡೆಸ್ಕ್ಟಾಪ್ ಮೇಲೆ HTML ಟ್ಯುಟೋರಿಯಲ್ ಅಂತ ಫೋಲ್ಡರ್ ಇದೆ ಅದರಲ್ಲಿ ನಾನು form.html ಅಂತ ನೇಮ್ ಕೊಡ್ತಾ ಇದ್ದೀನಿ form.html ನೋಡಿ ಸೇವ್ ಮಾಡಿದ್ದೀನಿ ಈಗ ನೋಡಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಯಾವಾಗಲೂ HTML ಸ್ಟಾರ್ಟ್ ಆಗುತ್ತೆ HTML ಟ್ಯಾಗ್ ಇಂದ ನೋಡಿ ಇದರಲ್ಲಿ ನೀವು ನೋಡಬಹುದು ನಾವು ಟೈಪ್ ಮಾಡ್ತಾ ಇದ್ರೆ ಕೆಳಗಡೆ ಆಟೋಮೆಟಿಕ್ ಬರುತ್ತೆ ನಾನು HTML ನ ಟೈಪ್ ಮಾಡಿ ಇದು ಸ್ಟಾರ್ಟಿಂಗ್ ಟ್ಯಾಗ್ ಕಂಪ್ಲೀಟ್ ಆದ ತಕ್ಷಣ ಕ್ಲೋಸಿಂಗ್ ಟ್ಯಾಗ್ ಆಟೋಮೆಟಿಕ್ಲಿ ಬರುತ್ತೆ ನಾವು ಕ್ಲೋಸಿಂಗ್ ಟ್ಯಾಗ್ ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ ಇದು ಇದರಲ್ಲಿ ಇರುವ ಒಂದು ಫೀಚರ್ ಅಡ್ವಾಂಟೇಜ್ ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ನೀವು ಒಂದು ಸ್ಟಾರ್ಟಿಂಗ್ ಟ್ಯಾಗ್ ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಲೋಸಿಂಗ್ ಟ್ಯಾಗ್ ಅದೇ ತಗೋಳ್ಳ HTML ಟ್ಯಾಗ್ ಒಳಗಡೆ ಬರುತ್ತೆ ಹೆಡ್ ಟ್ಯಾಗ್ ನೋಡಿ HE ಟೈಪ್ ಮಾಡಿದ ತಕ್ಷಣ ಹೆಡ್ ಬಂತು ಇದನ್ನು ಕ್ಲೋಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಕ್ಲೋಸಿಂಗ್ ಟ್ಯಾಗು ಬರುತ್ತೆ ನೆಕ್ಸ್ಟ್ ಇದಕ್ಕೆ ನಾವೊಂದು ಟೈಟಲ್ ಕೊಡೋಣ ಟೈಟಲ್ಗೆ ಫಾರ್ಮ್ ಟ್ಯಾಗ್ ಇನ್ HTML ಹೆಡ್ ಆಯ್ತು ನೆಕ್ಸ್ಟ್ ನಾವು ನೋಡೋಣ ನೆಕ್ಸ್ಟ್ ಹೆಡಿಂಗ್ ಟ್ಯಾಗ್ ಆದ್ಮೇಲೆ ಬಾಡಿ ಟ್ಯಾಗ್ ಬಾಡಿ ಒಳಗಡೆ ಫಸ್ಟ್ ನಾನು ಒಂದು ಹೆಡ್ಡಿಂಗ್ ಕೊಡ್ತೀನಿ ಇದಕ್ಕೆ H1 ಫಾರ್ಮ್ ಟ್ಯಾಗ್ ಈಗ ಬನ್ನಿ ಇದರ ಔಟ್ಪುಟ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಇದನ್ನ ನಾವು ಓಪನ್ ಮಾಡೋಕ್ಕೆ ತುಂಬಾ ಆಪ್ಷನ್ಸ್ ಇದೆ ನೋಡಿ ನಾನು ಇಲ್ಲಿ ಫಾರ್ಮ್ ಅಂತ ಟೈಪ್ ಮಾಡಿದ್ದೀನಿ ಇದನ್ನ ನಾವು ಕ್ರೋಮ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಕ್ರೋಮ್ ಅಲ್ಲಿ ಓಪನ್ ಆಯ್ತು ಫಾರ್ಮ್ ಟ್ಯಾಗ್ ಇನ್ HTML ಆಟೋಮೆಟಿಕ್ ಒಂದು ಹೆಡ್ಡಿಂಗ್ ಕೊಟ್ಟಿದ್ದೀನಿ ಇದು ಬಂದಿದೆ ಈಗ ಬನ್ನಿ ನಾವು ಒಂದೊಂದೇ ಟ್ಯಾಗ್ ನ ನೋಡೋಣ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಫಸ್ಟ್ ನಾವು ನೋಡೋಣ ಬಾಡಿ ಒಳಗಡೆ ಸೆಲೆಕ್ಟ್ ಟ್ಯಾಗ್ ಸೆಲೆಕ್ಟ್ ಟ್ಯಾಗ್ ನ ನಾವು ಯೂಸ್ ಮಾಡ್ತೀವಿ ಸೆಲೆಕ್ಟ್ ಟ್ಯಾಗ್ ಸೆಲೆಕ್ಟ್ ಒಂದು ಸ್ಟಾರ್ಟಿಂಗ್ ಟ್ಯಾಗ್ ಇದೆ ಪ್ಲಸ್ ಅದರದ್ದು ಒಂದು ಕ್ಲೋಸಿಂಗ್ ಟ್ಯಾಗ್ ಇರುತ್ತೆ ಇದು ಪೇರ್ ಟ್ಯಾಗ್ ಸೆಲೆಕ್ಟ್ ಒಳಗಡೆ ಬರೀ ನಾವು ಸೆಲೆಕ್ಟ್ ಕೊಟ್ರೆ ಇಲ್ಲಿ ಬನ್ನಿ ಔಟ್ಪುಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನೋಡಿ ರಿಫ್ರೆಶ್ ಮಾಡ್ತೀನಿ ನೋಡಿ ಸೆಲೆಕ್ಟ್ ಅಂತ ನೋಡಿ ಒಂದು ಡ್ರಾಪ್ ಡೌನ್ ಮೆನು ತರ ಚಿಕ್ಕ ಬಾಕ್ಸ್ ಬಂದಿದೆ ಅಷ್ಟೇ ಚಿಕ್ಕ ಒಂದು ಬಾಕ್ಸ್ ಆರೋ ಮಾರ್ಕ್ ಬಂದಿದೆ ವ್ಯಾಲ್ಯೂಸ್ ಅದರ ಒಳಗಡೆ ಬರ್ಬೇಕಂದ್ರೆ ಸೆಲೆಕ್ಟ್ ಒಳಗಡೆ ನಾವು ಇನ್ನೊಂದು ಅಟ್ರಿಬ್ಯೂಟ್ ನ ಸಾರಿ ಇನ್ನೊಂದು ಟ್ಯಾಗ್ ನ ನಾವು ಯೂಸ್ ಮಾಡ್ತೀವಿ ಆ ಟ್ಯಾಗ್ ಹೆಸರು ಆಪ್ಷನ್ ಅಂತ ಆಪ್ಷನ್ ಅಂದ್ರೆ ಅದರ ಒಳಗಡೆ ಯಾವ್ಯಾವ ವ್ಯಾಲ್ಯೂಸ್ ಬೇಕು ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಇದರ ಒಳಗಡೆ ಆಪ್ಷನ್ ಆಪ್ಷನ್ ಸಹ ಇದರದ್ದು ಸ್ಟಾರ್ಟಿಂಗ್ ಟ್ಯಾಗ್ ಇದೆ ಕ್ಲೋಸಿಂಗ್ ಟ್ಯಾಗ್ ಇದೆ ಇದರಲ್ಲಿ ನೀವು ನೆನಪಿಟ್ಕೊಳ್ಳಿ ಈ ಆಪ್ಷನ್ ಟ್ಯಾಗ್ ಬರುತ್ತೆ ಸೆಲೆಕ್ಟ್ ಟ್ಯಾಗ್ ಒಳಗಡೆ ನಾವು ಯೂಸ್ ಮಾಡ್ತೀವಿ ಇಲ್ಲಿ ನಾವು ಏನ್ ವ್ಯಾಲ್ಯೂ ಕೊಡ್ತೀವಿ ಆಪ್ಷನ್ ಟ್ಯಾಗ್ ಒಳಗಡೆ ಆ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಇದರಲ್ಲಿ ಕೊಡ್ತಾ ಇದ್ದೀನಿ HTML ಬರೀ ಒಂದು ವ್ಯಾಲ್ಯೂ ಕೊಟ್ಟಿದ್ದೀನಿ ಇವಾಗ ಸೇವ್ ಮಾಡಿ ನೋಡಿ ರಿಫ್ರೆಶ್ ಮಾಡಿದ ತಕ್ಷಣ ನೀವು ನೋಡಬಹುದು ಇಲ್ಲಿ ಬಂತು HTML ಬರೀ ಒಂದೇ ವ್ಯಾಲ್ಯೂ ಇದೆ ಯಾಕಂದ್ರೆ ಒಂದೇ ಆಪ್ಷನ್ ಟ್ಯಾಗ್ ನಾವು ಆ್ಯಡ್ ಮಾಡಿರೋದು ನೆಕ್ಸ್ಟ್ ನೋಡಿ ಅದೇ ರೀತಿ ನಮಗೆ ಇನ್ನ ಜಾಸ್ತಿ ಎಷ್ಟು ಬೇಕು ಅಷ್ಟು ವ್ಯಾಲ್ಯೂಸ್ ನ ನಾವು ಆ್ಯಡ್ ಮಾಡೋ ಅಷ್ಟು ಆಪ್ಷನ್ ಟ್ಯಾಗ್ ನ ಆ್ಯಡ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು HTML ಕೊಡ್ತಾ ಇದ್ದೀನಿ ಇನ್ನೊಂದು CSS ಇನ್ನೊಂದು ನಾವು ಕೊಡೋಣ ಜಾವಾ ಇವಾಗ ಸೇವ್ ಮಾಡಿ ರಿಫ್ರೆಶ್ ಮಾಡಿದ ತಕ್ಷಣ ನೀವು ನೋಡಬಹುದು ರಿಫ್ರೆಶ್ ಮಾಡಿದ್ದೀನಿ ಇವಾಗ ಈ ಟ್ಯಾಗ್ ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ HTML CSS ಜಾವಾ ನಮ್ಗೆ ಯಾವ ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂನ ನಾವು ಸೆಲೆಕ್ಟ್ ಮಾಡಬಹುದು ಈ ರೀತಿ HTML ನಿಮ್ಗೆ ಕಾಣಿಸ್ಲಿಲ್ಲ ಅಂದ್ರೆ ಸ್ವಲ್ಪ ನಾನು ಇದನ್ನ ಝೂಮ್ ಮಾಡ್ತೀನಿ ಇವಾಗ ನೀವು ನೋಡಬಹುದು ಇಲ್ಲಿ
HTML select tag yav riti ondu drop down menu na navu create madidivi anta innond drop down menu beku adakkagi navu innondu select tag use madu innond select tag idralli for example navu use madona gender yavdu anta add madakke male female other ಸೇವ್ ಮಾಡಿ ಬಟ್ ಈ ರಿಫ್ರೆಶ್ ಮಾಡಿದ್ರೆ ನೋಡಬಹುದು ಇಲ್ಲಿ ಇನ್ನೊಂದು ಟ್ಯಾಗ್ ಬಂತು ಇಲ್ಲಿ ಟ್ಯಾಗ್ ಬಂದಿದೆ ಇಲ್ಲಿ ಇನ್ನೊಂದು ಟ್ಯಾಗ್ ನಾವು ಎಷ್ಟು ಇನ್ನೊಂದು ಟ್ಯಾಗ್ ಡ್ರಾಪ್ ಡೌನ್ ಮೆನು ಬೇಕು ಅಂದ್ರೆ ನಾವು ಇನ್ನೊಂದು ಸೆಲೆಕ್ಟ್ ಟ್ಯಾಗ್ ನ ಯೂಸ್ ಮಾಡಬೇಕಾಗುತ್ತೆ ಇದರಲ್ಲಿ ನಾವು ಆಪ್ಷನ್ ಒನ್ ವ್ಯಾಲ್ಯೂ ಇದೇನು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿ ನೀವು ನೋಡಬಹುದು ನೋಡಿ ಇವಾಗ ಇಲ್ಲಿ ನೋಡಿದ್ರೆ ಈ ಟ್ಯಾಗ್ ನಾವು ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಈ ಟ್ಯಾಗ್ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಇಲ್ಲಿ ಏನಿದೆ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಲೇಬಲ್ ಟ್ಯಾಗ್ ನ ಇದಕ್ಕೊಂದು ಲೇಬಲ್ ಕೊಡಕ್ಕೆ ಈಗ ಬನ್ನಿ ಲೇಬಲ್ ಟ್ಯಾಗ್ ನೋಡೋಣ ನಾವು ಯಾವ ರೀತಿ ವರ್ಕ್ ಆಗುತ್ತೆ ಲೇಬಲ್ ಇದು ಸಹ ಪೇರ್ ಟ್ಯಾಗ್ ಸ್ಟಾರ್ಟಿಂಗ್ ಟ್ಯಾಗ್ ಕ್ಲೋಸಿಂಗ್ ಟ್ಯಾಗ್ ಇದೆ ಈ ಸೆಲೆಕ್ಟ್ ಟ್ಯಾಗ್ ಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಏನು ಕೊಡ್ತಾ ಇದೀವಿ HTML CSS ಜಾವಾ ಇದು ಸ್ಕಿಲ್ಸ್ ಬಗ್ಗೆ ಇದಕ್ಕೆ ನಾನು ನೇಮ್ ಕೊಡ್ತಾ ಇದೀನಿ ಸ್ಕಿಲ್ಸ್ ಇವಾಗ ರಿಫ್ರೆಶ್ ಮಾಡಿದ್ರೆ ನೀವು ನೋಡಬಹುದು ಅದರ ಪಕ್ಕದಲ್ಲಿ ಲೇಬಲ್ ಬಂದಿದೆ ಬೇಕಾದ್ರೆ ಇಲ್ಲಿ ಒಂದು ಕೋಲನ್ ಸಹ ನಾವು ಕೊಡೋಣ ನೋಡಿ ಸ್ಕಿಲ್ಸ್ ಅಂತ ಒಂದು ಬಂತು ಅಂದ್ರೆ ಈ ಡ್ರಾಪ್ ಡೌನ್ ಮೆನುದಲ್ಲಿ ನಮ್ಮ ಸ್ಕಿಲ್ಸ್ ಬಗ್ಗೆ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತ ಇದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ಇನ್ನೊಂದು ಟ್ಯಾಗ್ ನ ನಾವು ಬೇಕಾದ್ರೆ ನೆಕ್ಸ್ಟ್ ಲೈನ್ ಹೋಗಕ್ಕೆ ನಾವು ಯೂಸ್ ಮಾಡ್ತೀವಿ ಬಿ ಆರ್ ಟ್ಯಾಗ್ ಆಲ್ರೆಡಿ ಇದರ ಬಗ್ಗೆ ಹಿಂದಿನ ವಿಡಿಯೋಸ್ ಅಲ್ಲಿ ನಾವು ನೋಡಿದೀವಿ ಬಿ ಆರ್ ಟ್ಯಾಗ್ ನಾವು ಯೂಸ್ ಮಾಡ್ತೀವಿ ಕರ್ಸರ್ ನ ನ್ಯೂ ಲೈನ್ ಗೆ ತಗೊಂಡು ಹೋಗಕ್ಕೆ ಎರಡ್ ಲೈನ್ ಬೇಕು ಎರಡ್ ಸತಿ ನಾವು ಬಿ ಆರ್ ಟ್ಯಾಗ್ ಆಡ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಕೆಳಗಡೆ ಹೋಗುತ್ತೆ ಇದಕ್ಕೂ ಸಹ ನಾವು ಲೇಬಲ್ ಕೊಡಬೇಕು ಅದಕ್ಕಾಗಿ ನಾವು ಇನ್ನೊಂದು ಲೇಬಲ್ ಟ್ಯಾಗ್ ಇಲ್ಲಿ ಯೂಸ್ ಮಾಡೋಣ ಲೇಬಲ್ ಇದಕ್ಕೆ ನೇಮ್ ಕೊಡೋಣ ಜೆಂಡರ್ ರಿಫ್ರೆಶ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಜೆಂಡರ್ ಅಂತ ಇದಾಯ್ತು ಸೆಲೆಕ್ಟ್ ಟ್ಯಾಗ್ ಮತ್ತೆ ಲೇಬಲ್ ಟ್ಯಾಗ್ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಅರ್ಥ ಆಯ್ತಲ್ಲ ಇದರಲ್ಲಿ ನಿಮ್ಗೆ ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಮುಂದಿನ ವಿಡಿಯೋಸ್ ಅಲ್ಲಿ ನಾನು ಇನ್ನ ಡೀಪ್ ಆಗಿ ಈ ಟ್ಯಾಗ್ಸ್ ಅಲ್ಲಿ ಬೇರೆ ಬೇರೆ ಆಟ್ರಿಬ್ಯೂಟ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಜಸ್ಟ್ ಸೆಲೆಕ್ಟ್ ಟ್ಯಾಗ್ ಅಂದ್ರೆ ಏನು ಅದನ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಲೇಬಲ್ ಟ್ಯಾಗ್ ಅಂದ್ರೆ ಏನು ಅದನ್ನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅದನ್ನ ನೋಡೋಣ ನಮ್ಗೆ ಇನ್ನ ಇಲ್ಲ ಆಪ್ಷನ್ಸ್ ಇನ್ನ ವ್ಯಾಲ್ಯೂಸ್ ಬೇಕು ಏನೋ ಬೇಕಾದ್ರೆ ಅದನ್ನ ಇನ್ನ ಆಡ್ ಮಾಡ್ಬೋದು ಇಲ್ಲಿ ಜಾವಾ ಬದಲು ನಾನು ಇಲ್ಲಿ ಡಾಟ್ ನೆಟ್ ಕೊಡ್ತೀನಿ ನಾವು ಎಷ್ಟು ಆಪ್ಷನ್ ಟ್ಯಾಗ್ ಯೂಸ್ ಮಾಡ್ತೀವಿ ಅಷ್ಟು ಇಲ್ಲಿ ನಮಗೆ ವ್ಯಾಲ್ಯೂಸ್ ಇಲ್ಲಿ ಬರುತ್ತೆ ಅಷ್ಟೊಂದು ವ್ಯಾಲ್ಯೂಸ್ ಇದರಲ್ಲಿ ಬರೀ ತ್ರೀ ಆಪ್ಷನ್ ಟ್ಯಾಗ್ಸ್ ಇದೆ ತ್ರೀ ವ್ಯಾಲ್ಯೂಸ್ ಇಲ್ಲಿ ನಾವು ಯೂಸ್ ಮಾಡ್ತೀವಿ ಅರ್ಥ ಆಯ್ತಲ್ಲ ಇದು ಸೆಲೆಕ್ಟ್ ಟ್ಯಾಗ್ ಮತ್ತೆ ಲೇಬಲ್ ಟ್ಯಾಗ್ ಬಗ್ಗೆ ಈಗ ಬನ್ನಿ ನಾವು ನೋಡೋಣ ಇನ್ನೊಂದು ಟ್ಯಾಗ್ ಟೆಕ್ಸ್ಟ್ ಏರಿಯಾ ಬಗ್ಗೆ ಟೆಕ್ಸ್ಟ್ ಏರಿಯಾ ಇದು ಸಹ ಪೇರ್ ಟ್ಯಾಗ್ ಆಟೋಮೆಟಿಕ್ ಆಗಿ ಅದರ ಜೊತೆನೆ ಕ್ಲೋಸಿಂಗ್ ಟ್ಯಾಗು ಬರುತ್ತೆ ಟೆಕ್ಸ್ಟ್ ಏರಿಯಾ ಇವಾಗ ರಿಫ್ರೆಶ್ ಮಾಡಿ ನೋಡಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಟೆಕ್ಸ್ಟ್ ಏರಿಯಾ ಯಾವ ರೀತಿ ಬಂದಿದೆ ಅಂತ ಇದನ್ನ ನಾವು ನ್ಯೂ ಲೈನ್ ತಗೊಂಡು ಹೋಗೋಣ ಬಿ ಆರ್ ಟ್ಯಾಗ್ ನೋಡಿ ಟೆಕ್ಸ್ಟ್ ಏರಿಯಾ ಇದಕ್ಕೂ ಸಹ ನಾವು ಲೇಬಲ್ ಬೇಕಾದ್ರೆ ಕೊಡ್ಬೋದು ಒಂದು ಲೇಬಲ್ ಕೊಡೋಣ ಲೇಬಲ್ ಅಬೌಟ್ ಅಥವಾ ಅಬೌಟ್ ಯು ಅಂತ ಕೊಡೋಣ ಸರ್ ಅಬೌಟ್ ಯು ಇಲ್ಲಿ ನೋಡ್ಬೋದು ನೋಡಿ ಅಬೌಟ್ ಯು ಇಲ್ಲಿ ಸ್ವಲ್ಪ ಇದು ಕೆಳಗಡೆ ಯಾಕಂದ್ರೆ ಇದು ಆಟೋಮೆಟಿಕ್ ಆಗಿ ಇದರ ಹೈಟ್ ಜಾಸ್ತಿ ಬರುತ್ತೆ ಇದನ್ನ ಸಹ ನೋಡಿ ಇಲ್ಲಿ ನಾವು ಟೈಪ್ ಮಾಡಿದ್ರೆ ಅದರಲ್ಲಿ ಡೇಟಾ ಟೈಪ್ ಆಗುತ್ತೆ ಇದು ಟೆಕ್ಸ್ಟ್ ಏರಿಯಾ ಟೆಕ್ಸ್ಟ್ ಏರಿಯಾ ಟ್ಯಾಗ್ ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದೀವಿ ಫಾರ್ಮ್ ಟ್ಯಾಗ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಫಾರ್ಮ್ ಟ್ಯಾಗ್ ಅಂದ್ರೆ ಏನು ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅದರಲ್ಲಿ ಬರುವ ಡಿಫ್ರೆಂಟ್ ಟ್ಯಾಗ್ಸ್ ಯಾವುದು ಅಂತ ಇದರಲ್ಲಿ ಇನ್ನ ಡಿಫ್ರೆಂಟ್ ರೀತಿಯ
ಟ್ಯಾಗ್ಸ್ ಇದೆ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿಗೆ ಜಸ್ಟ್ ನಾವು ಫಾರ್ಮ್ ಟ್ಯಾಗ್ ಇನ್ನೊಂದ್ಸತಿ ನಾನು ರಿವೈಸ್ ಮಾಡ್ತೀನಿ. ಫಾರ್ಮ್ ಟ್ಯಾಗ್ ಇದನ್ನು ನಾವು ಯೂಸ್ ಮಾಡ್ತೀವಿ ಒಂದು ಫಾರ್ಮ್ನ ಕ್ರಿಯೇಟ್ ಮಾಡೋಕ್ಕೆ, ಅಂದರೆ ಯೂಸರ್ ಇಂದ ಡೇಟಾ ಕಲೆಕ್ಟ್ ಮಾಡೋಕ್ಕೆ ನಾವು ಈ ಫಾರ್ಮ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಅದರ ಸಿಂಟ್ಯಾಕ್ಸ್ ಈ ರೀತಿ ಇದೆ. ಈ ಫಾರ್ಮ್ ಟ್ಯಾಗ್ ಬಂದು ಇದೊಂದು ಕಂಟೈನರ್ ಥರ, ಇದರ ಒಳಗಡೆ ಡಿಫ್ರೆಂಟ್ ನಾವು ಟ್ಯಾಗ್ಸ್ನ ಅಥವಾ ಡಿಫ್ರೆಂಟ್ ಎಲಿಮೆಂಟ್ಸ್ನ ಯೂಸ್ ಮಾಡ್ತೀವಿ ಡಿಫ್ರೆಂಟ್ ಟೈಪ್ ಆಫ್ ಡೇಟಾನ ಕಲೆಕ್ಟ್ ಮಾಡೋಕ್ಕೆ. ಎಕ್ಸಾಂಪಲ್, ಇನ್ಪುಟ್ ಟ್ಯಾಗ್, ಸೆಲೆಕ್ಟ್ ಟ್ಯಾಗ್, ಟೆಕ್ಸ್ಟ್ ಏರಿಯಾ ಟ್ಯಾಗ್, ಲೇಬಲ್ಸ್ ಟ್ಯಾಗ್, ಫೀಲ್ಡ್ ಸೆಟ್ ಆ್ಯಂಡ್ ಲೆಜೆಂಡ್ ಟ್ಯಾಗ್, ಈ ರೀತಿಯ ಡಿಫ್ರೆಂಟ್ ಟ್ಯಾಗ್ಸ್ ಬರುತ್ತೆ. ಇದರಲ್ಲಿ ನಾವು ಈ ಸೆಲೆಕ್ಟ್ ಟ್ಯಾಗ್, ಟೆಕ್ಸ್ಟ್ ಏರಿಯಾ ಟ್ಯಾಗ್, ಲೇಬಲ್ ಟ್ಯಾಗ್ ಈ ತ್ರೀ ಟ್ಯಾಗ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಅರ್ಥ ಆಯ್ತಲ್ಲ. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಈ ಇನ್ಪುಟ್ ಟ್ಯಾಗ್ ಬಗ್ಗೆ. ಇದು ಇನ್ಪುಟ್ ಟ್ಯಾಗ್ ತುಂಬ ಇಂಪಾರ್ಟೆಂಟ್ ಟ್ಯಾಗ್. ಇದು ಇನ್ಪುಟ್ ಟ್ಯಾಗ್ ಅಲ್ಲಿನ ನಾವು ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ. ಫಾರ್ಮ್ ಟ್ಯಾಗ್ ಅಂದರೆ ಇನ್ಪುಟ್ ಟ್ಯಾಗ್, ಅದರಲ್ಲಿ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡಲೇ ಮಾಡ್ತೀವಿ ಇನ್ಪುಟ್ ಟ್ಯಾಗ್ನ. ಅದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ. ಅಷ್ಟುವರೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು